ಓಕೆ ಪೂರ್ಣಿಮಾ ಅಧ್ಯಕ್ಷರೇ ಏನೀಗ ತಾನೆ ಗುಳೇಟ್ಟಿ ಶೇಖರ್ ಸರ್ ಅವರು ಮಾತಾಡಿದ್ರು, ಕಳೆದ ಸಾರಿ ಅಧಿವೇಶನದಲ್ಲೂ ಸಹಿತ ನಾನು ಇದ್ರ ಪ್ರಸ್ತಾಪವನ್ನು ಮಾಡಿದ್ದೆ ಅಧ್ಯಕ್ಷರೇ. ನಾನು ಮೊನ್ನೆ ದೆಹಲಿಯಲ್ಲಿ ನಮ್ಮ ಮುಖಂಡರಾದಂಥ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸರ್ ಅವ್ರನ್ನು ಸಹಿತ ಭೇಟಿ ಮಾಡಿದ್ದೆ ಅಧ್ಯಕ್ಷರೇ. ಪ್ರಹ್ಲಾದ್ ಜೋಶಿ ಅವರು ಸಹಿತ ಈ ಸಂಪೂರ್ಣವಾಗಿ ಇದ್ರ ವಿಷಯವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಟೀಲ್ ಅವರ ಜೊತೆ ನಾವು ಅಲ್ಲಿನ ಸಚಿವರಾದಂಥ ಅರ್ಜುನ್ ಮುಂಡಾ ಅವರನ್ನು ಸಹಿತ ನಾವು ಭೇಟಿ ಮಾಡಿದ್ವಿ ಅಧ್ಯಕ್ಷರೇ. ನಾವೊಂದು ನಿಯೋಗ ನಮ್ಮ ಸಮಾಜದಿಂದ ಹೋಗಿದ್ವಿ ಅಧ್ಯಕ್ಷರೇ. ಹಾಗಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ನಾನು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ಕಾಡುಗೊಲ್ಲರು ಮತ್ತು ಅಡವಿಗೊಲ್ಲರು ಅಟ್ಟಿಗೊಲ್ಲರು ಅಂತ ಹೇಳಿ ಏನು 2014 ಕಾಂಗ್ರೆಸ್ ಸರ್ಕಾರ ಅದನ್ನು ರೆಕಮೆಂಡ್ ಮಾಡಿತ್ತು, ಅದಕ್ಕೂ ಮುಂಚೆ 2010 ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ರು ಅಧ್ಯಕ್ಷರೇ. ಹಾಗಾಗಿ ಇವತ್ತೇನು ಕೇಂದ್ರದಲ್ಲಿ ಫೈಲ್ ಇದೆ, ನಮ್ಮ ಸರ್ಕಾರ ಇದಕ್ಕೆ ಮುಖ್ಯಮಂತ್ರಿಗಳು ಒಂದು ನಿಯೋಗವನ್ನು ಕಳಿಸ್ಕೊಟ್ಟು ನಮ್ಮ ಸಚಿವರುಗಳು, ಅದರಲ್ಲೂ ವಿಶೇಷವಾಗಿ ಬಹುಶಃ ಮಾಧವಸ್ವಾಮಿ ಸರ್ ಅವರು ಲಾ ಮಿನಿಸ್ಟರ್ ಆಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕಳಿಸ್ಕೊಟ್ಟು ಏನು ಕೇಂದ್ರದಲ್ಲಿ ಫೈಲ್ ಪೆಂಡಿಂಗ್ ಇದೆ ಕಾಡುಗೊಲ್ಲರನ್ನು ಎಸ್ಟಿಗೆ ಸೇರಿಸ್ಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಸಹಮತವನ್ನು ಕೊಟ್ಟಿದೆ, ಸ್ಪಂದನೆ ಮಾಡಿದೆ. ಆದರೆ ಅತಿ ತುರ್ತಾಗಿ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನ ನಮ್ಮ ಸರ್ಕಾರ ವಹಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಧ್ಯಕ್ಷರೇ. ಈಗ ಎಲ್ಲರದ್ದು ಒಂದೇ ಧ್ವನಿ, ಎಲ್ಲರದ್ದು ಇನ್ನೇನು ಭಿನ್ನಾಭಿಪ್ರಾಯ ಇಲ್ಲ ಈ ವಿಷಯದಲ್ಲಿ. ಸರ್ಕಾರದ ಪರವಾಗಿ ಉತ್ತರ, ಹಾಗಾಗಿ ಸರ್ಕಾರದ ಪರವಾಗಿ ಉತ್ತರ ಆಯ್ತ್ರಿ. ಎಲ್ಲರದ್ದು ಒಂದೇ ಧ್ವನಿ, ಎಲ್ಲರದ್ದು ಒಂದೇ ಅಭಿಪ್ರಾಯ, ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇರೋದನ್ನ ಬೇಗ ಮಾಡಿಸಿ ಅಂತ ತಾವು ಏನೋ ಒಂದು ಉತ್ತರ ಹೇಳಿ. ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ನ ಬೇಗ ಮಾಡಿಸ್ಬೇಕು ಅಂತಕ್ಕಂಥ ವಿನಂತಿ. ಓಕೆ, ಎಲ್ಲರದ್ದು ಅದೇ ವಿನಂತಿ. ಹೇಳಿ ಸರ್ಕಾರ ಅಧ್ಯಕ್ಷ. ಸರ್ಕಾರ ಉತ್ತರ, ಸಚಿವರು ಒಂದ್ ನಿಮಿಷ ಮಾತಾಡಕ್, ಇನ್ನೊಂದ್ ನಿಮಿಷ ಮಾತಾಡಕ್ ಅವಕಾಶ ಮಾಡಿ ಸರ್. 2000 ಸಿಟಿ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ ಮಾನ್ಯ ಅಧ್ಯಕ್ಷರೇ ಸಮಾಜದಲ್ಲಿ ಹೇಳಿ, ನಿಮ್ ಮೈಕ್ ಆನ್ ಇದೆ ಹೇಳಿ ಅಧ್ಯಕ್ಷರೇ. ಅವ್ರದ್ ಯಾರ ಮೈಕ್ ಆನ್ ಇಲ್ಲ, ನಿಮ್ ಮೈಕ್ ಆನ್ ಇದೆ. ಹೇಳಿ ಉತ್ತರ. ಇಲ್ಲ, ಯಾರ್ದು ಆನ್ ಇಲ್ಲ, ಮೈಕ್ ಆಫ್ ಇದೆ ಅಧ್ಯಕ್ಷರೇ. ಇಲ್ಲ ಹೇಳಿ ಸರ್. ಮೊದಲೇ ಏನೀಗ ನಾಯಕ್ ಸಮಾಜನ ಎಸ್ ಟಿ ಅಂತ ಮಾಡಿದೀವಿ, ಅದಕ್ಕೆ ಮೊದಲೇ ಬಿ ಟಿ ಅಂತ ಒಂದು ಕ್ಯಾಟಗರಿನಲ್ಲಿ ಕಾಡುಗೊಲ್ಲರು ಮತ್ತು ನಾಯಕರು ಒಂದೇ ಗ್ರೂಪಲ್ಲಿ ಇದ್ರು ಸರ್. ಅದನ್ನು ಬದಲಾವಣೆ ಮಾಡಿದ್ಮೇಲೆ ಇವರು ಕ್ಯಾಟಗರಿ 1 ಉಳಿದ್ರು, ಅವರು ಎಸ್ ಟಿ ಆದರು. ಅವತ್ತಿನಿಂದ ಇವತ್ತರೆಗೆ ಈ ಹೋರಾಟ ನಡ್ಕೊಂಡೇ ಬಂದಿದೆ. 2010 ಮೈಸೂರು ಸಿಟಿನಲ್ಲಿ ಒಂದು ಕುಲಶಾಸ್ತ್ರ ಅಧ್ಯಯನ ಆರಂಭ ಆಯಿತು. ಆಂಥ್ರೋಪಾಲಜಿಸ್ಟ್ ಅನ್ನಪೂರ್ಣಮ್ಮ ಅಂತೇಳಿ ಒಂದು ವರದಿನ ಕೊಟ್ಟರು. 14 ಸರ್ಕಾರ ಇದನ್ನು ಶಿಫಾರಸು ಮಾಡಿತು ಕೇಂದ್ರ ಸರ್ಕಾರಕ್ಕೆ, ಇವ್ರನ್ನ ಗೊಲ್ಲರನ್ನ ಏನಾದ್ರು ಮಾಡಿ ಎಸ್ ಟಿಗೆ ಕನ್ಸಿಡರ್ ಮಾಡಬೇಕು ಅಂತೇಳಿ. ಅದಾದ ನಂತರ ಆ ಕುಲಶಾಸ್ತ್ರ ಅಧ್ಯಯನದಲ್ಲಿದ್ದಂಥ ಕೆಲವು ಅಂಶಗಳನ್ನ ಸೆಂಟ್ರಲ್ ಗೌರ್ಮೆಂಟ್ನವರು ಮರುಪರಿಶೀಲನೆ ಮಾಡಬೇಕು, ಇದು ಈ ಎಸ್ ಟಿ ಗ್ರೂಪಿಗೆ ಬರುವಷ್ಟು ಪೂರಕವಾಗಿ ಇಲ್ಲ ಅನ್ನೋ ಒಂದು ಆಧಾರದ ಮೇಲೆ ವಾಪಸ್ಸು ಸ್ಟೇಟ್ ಗೌರ್ಮೆಂಟಿಗೆ ಕಳಿಸಿದ್ರು ಸರ್. ಅದೇನಂದರೆ ನಿಮ್ಮ ರಿಲಿಜಿಯಸ್ ಪ್ರಾಕ್ಟೀಸಸ್ಸು, ನೀವು ಮಾಡೋ ಆಚಾರ ವಿಚಾರ, ಮದುವೆ ಸಾವು ಇಂಥವರಲ್ಲಿ ನೀವು ಆನ್ ಪಾರ್ ವಿತ್ ಹಿಂದೂಸ್ ಇದ್ದೀರಿ ಅಂತೇನು ಬರೆದಿದ್ದೀರಿ, ನೀವು ಹಿಂದೂಗಳಂತ ಟ್ರೀಟ್ ಮಾಡಬೇಕಾಗತ್ತೆ, ಬುಡಕಟ್ಟು ಅಲ್ಲ ಅಂತೇಳಿ ಹೇಳಿದರು. ಆದರೆ ವಾಸ್ತವವಾಗಿ ಅದು ಬೇರೆಯೇ ಇದೆ ಸರ್. ಏನು ಯಾದವ್ರ ಪ್ರಾಕ್ಟೀಸ್ ಇದೆ ಕ್ಯಾಸ್ಟ್ ಹಿಂದೂಸ್ಗಿಂತ ಬೇರೆಯೇ ಇದೆ. ಅದನ್ನು ಹೇಳಬೇಕಾದ್ರೆ ಎಲ್ಲೋ ಸ್ವಲ್ಪ ಸಮರ್ಪಕವಾಗಿ ನಾವು ಹೇಳಿಲ್ಲ ಆಗಿರಲಿಲ್ಲ ಅಂತೇಳಿ ಮತ್ತೆ 2018 ಅಧ್ಯಕ್ಷರೇ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. 2018 ಮತ್ತೆ ಸರ್ಕಾರದಿಂದ ಅವರು ಏನು ರೆಕ್ಟಿಫಿಕೇಶನ್ ಕೇಳಿದ್ರು ಅದನ್ನೆಲ್ಲದನ್ನು ಅಟೆಂಡ್ ಮಾಡಿ ಕಳಿಸಿದ್ದೇವೆ. ಈಗ ಅವರೇನು ಮಾಡಿದ್ದಾರೆ ಮತ್ತೆ 2021 ಒಳಗೆ ಮತ್ತೆ ನಮಗೆ ಅಲ್ಲಿಂದ ಕಾಗದ ಬರೆದು ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಸೂಚನೆ ಕೊಟ್ಟರು, ಅದರಲ್ಲಿ ಇಂತಿಂಥವನ್ನು ಮತ್ತೆ ನೀವು ಮರುಪರಿಶೀಲನೆ ಮಾಡಿ ಕಳಿಸಿ ಅಂತೇಳಿ.
ನಾವೀಗ 27-1-22 ಪತ್ರ ಏನು ಬರೆದಿದ್ದೀವಿ ಅದರಲ್ಲಿ ಅವರು ಏನು ಕೇಳಿದ್ರು ಎಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ. 28-1-22 ರಾಜ್ಯ ಸರ್ಕಾರ ಅವ್ರಿಗೆ ಸಲ್ಲಿಸಿದ್ದೀವಿ. ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರ ಕೋರ್ಟಲ್ಲಿ ಚೆಂಡಿದೆ. ಈ ಮಧ್ಯೆ ನಮ್ಮ ಪೂರ್ಣಿಮಾ ಅವರು ಇವರೆಲ್ಲ ಹೋಗಿ ಅಲ್ಲಿ ನಮ್ಮ ಸಚಿವರನ್ನೆಲ್ಲ ಮೀಟ್ ಮಾಡಿ ಬಂದಿದ್ದಾರೆ. ಅವರು ಎಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ, ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ನಮ್ಮ ಸನ್ಮಾನ್ಯ ಸಿ ಟಿ ರವಿಯವರು ಜೊತೆಲಿ ಹೋಗಿ ಬಂದಿದ್ದಾರೆ. ಇದ್ರ ಜೊತೆಗೆ ಮುಂದಿನ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಕೂಡ ಹೋಗಿ ಮುಂಡಾ ಅವರಿಗೆ ಆ ಸಚಿವರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದನ್ನು ಏನಾದ್ರು ಮಾಡಿ ತೀರ್ಮಾನ ಮಾಡಿಸ್ಬೇಕು ಅಂತೇಳಿ. ರಾಜ್ಯ ಸರ್ಕಾರ ಬದ್ಧವಾಗಿದೆ. ನಾವು ಎಲ್ಲ ರೀತಿಯಲ್ಲಿ ಈ ಗೊಲ್ಲರ ಜನಾಂಗ, ಕಾಡು ಗೊಲ್ಲರ ಜನಾಂಗ ಏನಿದೆ, ಇವರು ನಿಜವಾಗಿ ಟ್ರೈಬಲ್ ಪೀಪಲ್ ಲಕ್ಷಣಗಳನ್ನ ಇವತ್ತು ಹೊಂದಿರೋದ್ರಿಂದ ಅವ್ರನ್ನ ಸಹಜವಾಗ ಗುಂಪಿಗೆ ಸೇರಿಸ್ಬೇಕಾಗು ಅನ್ನೋ ತೀರ್ಮಾನದಲ್ಲಿ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಧ್ಯಕ್ಷ. ನಮ್ಮ ಕೈಲಾಗಿರೋ ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಮುಂದೆ ಕೂಡ ಇದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವ್ರನ್ನ ಬುಡಕಟ್ಟಿ ಸೇರಿಸಲಿಕ್ಕೆ ನಾವು ಸರ್ಕಾರ ತೀರ್ಮಾನಕ್ಕೆ ಇದೇ ಸದನದಲ್ಲಿ ವರ್ಷದ ಮಧ್ಯೆ ಆಗಿರೋ ವ್ಯವಹಾರ ಅಧ್ಯಕ್ಷರೇ ಏನು ಪ್ರೋಸೆಸ್ ಆಗಿಲ್ಲ. ಸಿದ್ದರಾಮಯ್ಯ ಅವರು ಶಿವಲಿಂಗೇಗೌಡ ರೇ ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ. ಇದು ಅನೇಕ ಸಾರಿ ಸದನದಲ್ಲಿ ಚರ್ಚೆಯಾಗಿದೆ. ಮಾಧುಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ 2010 ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದು ಅವರು. ಅಧ್ಯಯನ ಮಾಡಿ ಅನ್ನಪೂರ್ಣಮ್ಮನವರು ಅವರು ಒಂದು ರಿಪೋರ್ಟನ್ನು ಕೊಟ್ಟರು. ಅದು ಕೊಟ್ಟ ಮೇಲೆ 2014 ನಾವು ಇವ್ರನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತೇಳಿ, ಕಾಡುಗೊಲ್ಲರನ್ನ ಸೇರಿಸ್ಬೇಕು ಅಂತೇಳಿ ನಾವು ಶಿಫಾರಸು ಮಾಡಿದ್ದು 2014. ಈಗಾಗಲೇ 8 ವರ್ಷಗಳಾಗ್ತಾ ಬಂದಿದೆ. ಅವರು ಕ್ಲಾರಿಫಿಕೇಷನ್ಸ್ ಕೇಳ್ತಲೇ ಇದ್ದಾರೆ, 2 ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸರ್ಕಾರನೂ ಕೂಡ ದೇ ಆರ್ ಎಲಿಜಿಬಲ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಎಸ್ ಟಿ ಲಿಸ್ಟ್ ಅಂತ ಸರ್ಕಾರನೂ ಕೂಡ ಶಿಫಾರಸು ಮಾಡಿದೆ. ವೆನ್ ಸಚ್ ಬೀಯಿಂಗ್ ದಿ ಕೇಸ್, ಇದನ್ನ ಮತ್ತೆ ಮತ್ತೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು, ಅವರನ್ನು ಸೇರಿಸದೇ ಇರತಕ್ಕಂಥದ್ದು, ಇದು ಸರಿಯಾದಂಥ ಕ್ರಮ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ನಮ್ಮವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಇದ್ದಾರೆ. ಈಗಲಾದರೂ ಕೂಡ ಕೂಡಲೇ ಅವರನ್ನು ಕಾಡುಗೋಲರನ್ನು ಎಸ್ ಟಿ ಲಿಸ್ಟ್ಗೆ ಸೇರಿಸ್ತಕ್ಕಂಥದ್ದಾಗಬೇಕಾಗ್ತದೆ. ದೇ ಆರ್ ಟೋಟಲಿ ಎಲಿಜಿಬಲ್. ಅವರ ಕಲ್ಚರು, ಹ್ಯಾಬಿಟ್ಸು, ಅವರ ಕಸ್ಟಮ್ಸು ಅವೆಲ್ಲ ನೋಡಿದಾಗ ಅವೆಲ್ಲ ಏನು ಟ್ರೈಬಲ್ ಕ್ಯಾರೆಕ್ಟರ್ಸ್ಗಳು ಏನೇನಿದ್ದಾವೆ ಆ ಎಲ್ಲ ಕ್ಯಾರೆಕ್ಟರ್ಸ್ಗಳು ಕೂಡ ಇದ್ದಾವೆ. ಅದರಿಂದ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ, ಹೋಗಿ ಕೂತ್ಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳು ಕೂತ್ಕೊಂಡು ಅವ್ರನ್ನ ಪಾರ್ಲಿಮೆಂಟಲ್ಲಿ ತಗೊಬಂದು ಆ ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಇವರನ್ನು ಎಸ್ ಟಿ ಲಿಸ್ಟಿಗೆ ಸೇರಿಸ್ತಕ್ಕೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಧಿಕಾರ ಇರೋದು, ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡೋ ಅಧಿಕಾರ ಅಷ್ಟೇ ಇರೋದು. ಇದನ್ನು ಶಿಫಾರಸು ಮಾಡಿದ್ಮೇಲೆ ಹೋಗಿ ಕೂತ್ಕೊಂಡು ಮಾಡಿಸ್ಬೇಕಾಗತ್ತೆ. ನಾವು ಇಲ್ಲ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟಿದ್ದೀವಿ, ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ ಅಷ್ಟಕ್ಕೆ ಸಾಲಲ್ಲ. ದಯಮಾಡಿ ಇದನ್ನು ನಿಮ್ಗೆ ಇಚ್ಛಾಶಕ್ತಿ ಇದ್ದರೆ ದಯಮಾಡಿ ಎಲ್ಲ ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಇದನ್ನು ಮಾಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ಇಲ್ಲ ಇದು ಈಗೆಲ್ಲ ಮುಗಿಯೋದಿಲ್ಲರಿ, ನೀವು ಒಬ್ಬೊಬ್ರು ಒಂದೊಂದು ವಿಷಯ ಚರ್ಚೆ ಮಾಡಿದ್ರೆ ಇಲ್ಲಿ ಎಲ್ಲರೂ ಚರ್ಚೆ ಮಾಡೋರು ಇದ್ದಾರೆ. ಈಗ ಸದನದ ಭಾವನೆ ಗೊತ್ತಾಗಿದೆ, ಸರ್ಕಾರದ ಉತ್ತರ ಗೊತ್ತಾಗಿದೆ, ಸರ್ಕಾರ ಅದನ್ನ ಗಮನಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ. ನಾವು ಬೇರ್ಪಡಿಸ್ತಾ ಇಲ್ಲ, ಗೊಲ್ಲ ಅಂತೆಲ್ಲ ಕಳಿಸ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿದಾಗೆ ನಾವು 3 ಪ್ರಯತ್ನ ಮಾಡಿದ್ದೀವಿ. ಕಳೆದ ತಿಂಗಳಲ್ಲೂ ನಮ್ಮವರೆಲ್ಲ ಹೋಗಿ ಮೊಂಡಾ ಅವ್ರ ಹತ್ರ ಕೂತ್ಕೊಂಡು ಮಿನಿಸ್ಟರ್ ಹತ್ರ ಮಾತುಕತೆ ಮಾಡಿ ಬಂದಿದ್ದಾರೆ. 18 ಈವರೆಗೆ 5-6 ನಾವು ಹೋಗಿದ್ದೀವಿ. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು CM ಅವರು ಬರ್ತೀವಿ ಅಂತಲೂ ಹೇಳಿದ್ದೀವಿ. ಹೇಗಾದ್ರು ಮಾಡಿ ಇದನ್ನು ಫೆಬ್ರವರಿ ಒಳಗೆ ತೀರ್ಮಾನ ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನ. ಓಕೆ, ಎಚ್ ಕೆ ಕುಮಾರಸ್ವಾಮಿ. ಅನ್ನ ಸಭಾಧ್ಯಕ್ಷರೇ, ರಾಷ್ಟ್ರೀಯ ಹೆದ್ದಾರಿ 75 ಹಾಸನದಿಂದ ಮಾರನಹಳ್ಳಿವರೆಗೆ 45 ರಸ್ತೆ ಹೆದ್ದಾರಿ ಪ್ರಾಧಿಕಾರದಿಂದ ಅದು ಕೆಲಸ ಆಗ್ತಾ ಇದೆ. ಮಾನ್ಯ ಸಚಿವರು ಕೂಡ 4 ಹಿಂದೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ.
ನನ್ನ ದೇವ್ ತಕರಾರು ಹೋದ್ರೆ ಏಳು